ಯೌವ್ವನ ಅನ್ನೋದು ಅಪಾರವಾದ ಶಕ್ತಿ ಇರೋ ಸಮಯ ನಾವು ಯೌವ್ವನದಲ್ಲಿದ್ದಾಗ ಸ್ವಲ್ಪ ಸ್ಪಷ್ಟತೆ ಮತ್ತು ಸಂತುಲನೆ ಇದ್ದಿದ್ದರೆ ಏನೆಲ್ಲ ಮಾಡ್ಬೋದಾಗಿತ್ತು ಏನೆಲ್ಲ ಆಗ್ತಾ ಇತ್ತು ಮತ್ತು ಏನೆಲ್ಲ ಆಗ್ತಾ ಇರಲಿಲ್ಲ ಯಾಕೆಂದರೆ ಜನ ನನ್ನ ಯಾವಾಗಲೂ ಕೇಳ್ತಾ ಇರ್ತಾರೆ ಸದ್ಗುರು ನನಗೆ ಇಪ್ಪತ್ತೈದು ವರ್ಷ ಆಗಿದ್ದಾಗಲೇ ನಿಮ್ಮ ಭೇಟಿಯಾಗಿದ್ದಿದ್ರೆ ಹಾಗಾಗಿ ನಾವು ಅಂದ್ಕೊಂಡ್ವಿ ಯುವಜನರೊಂದಿಗೆ ತೊಡಗಿ ಅವರನ್ನು ಎಷ್ಟರ ಮಟ್ಟಿಗೆ ಸತ್ಯಕ್ಕೆ ಹತ್ತಿರ ತರೋಕ್ಕಾಗತ್ತೆ ನೋಡೋಣ ಅಂತ ಇದು ಒಂದು ಥರ ಹರಟೆ ಥರ ಇರುತ್ತೆ ನೋಡಿ ಬಹಳ ಹಿಂದಿನ ಕಾಲದಿಂದಲೂ ಯಾರಿಗಾದರೂ ಯಾವುದ್ರ ಬಗ್ಗೆ ಏನಾದರೂ ಸತ್ಯ ತಿಳ್ಕೋಬೇಕಾಗಿದ್ದಾಗ ಅವ್ರು ಯಾವಾಗಲೂ ಗಾಳಿ ಸುದ್ದಿಗಳನ್ನೇ ಅವಲಂಬಿಸ್ತಿದ್ರು ಪೇಪರ್ನಲ್ಲಿ ಏನಾದರೂ ಬಂದರೆ ಅದನ್ನು ನಂಬ್ತಾ ಇರಲಿಲ್ಲ ಹೋಗಿ ಸುತ್ತಮುತ್ತ ಕೇಳೋರು ಯಾರಾದರೂ ಏನೋ ಒಂದು ಹೇಳಿದ್ರೆ ಅದೇ ಸತ್ಯ ಆಗಿಬಿಡೋದು ಹಾಗಾಗಿ ಹರ್ಟೆನೇ ಯಾವಾಗಲೂ ಸತ್ಯದ ಮಾಧ್ಯಮವಾಗಿತ್ತು ಶಾಸ್ತ್ರ ಅಲ್ಲ ಅದು ಸಿಕ್ಕಾಪಟ್ಟೆ ಸೀರಿಯಸ್ ಹಾಗಾಗಿ ಗಾಳಿ ಸುದ್ದಿ ಒಂಥರ ನಂಬಲು ಅರ್ಹವಾದದ್ದು ಅದು ಇಷ್ಟಿದ್ದಿದ್ದು ಅಷ್ಟಾಗಿ ಉತ್ಪ್ರೇಕ್ಷೆ ಆಗಿಬಿಟ್ರೂ ಕೂಡ ಜನ ಗಾಳಿ ಸುದ್ದಿಯನ್ನು ಕೇಳಿ ಅದನ್ನು ಫಿಲ್ಟರ್ ಮಾಡಿ ಅದರಿಂದ ನಿಜಾನ ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಕಲಿತಾರೆ ಮಾಡಲ್ವಾ ನೀವು ಆದ್ರೀಗ ಸಾಮಾಜಿಕ ಮಾಧ್ಯಮಗಳಿಂದ ಹರಟೆ ಜಾಗತಿಕವಾಗಿಬಿಟ್ಟಿದೆ ಅದೀಗ ಲೋಕಲ್ ಆಗಿ ಉಳಿದಿಲ್ಲ ಹಾಗಾಗಿ ಅದನ್ನು ಮುಂದಿನ ಹಂತಕ್ಕೆ ತಗೊಂಡು ಹೋಗೋಣ ಅಂದ್ಕೊಂಡೆ ನೀವು ಯೋಗಿಯ ಜೊತೆ ಹರಟೆ ಹೊಡೆದ್ರೆ ನಿಮ್ಮ ಹರಟೆ ಬ್ರಹ್ಮಾಂಡವನ್ನೇ ವ್ಯಾಪಿಸುತ್ತೆ ಇದು ಹೆಂಗಿರುತ್ತೆ ಅಂದರೆ ಇದೇ ಅಂತಿಮ ಅದೇ ಅಂತಿಮ ಅನ್ನೋ ಥರ ಅಲ್ಲ ಯಾಕೆಂದ್ರೆ ಜನರಿಗೆ ಒಂದು ಹಾಸ್ಯಾಸ್ಪದ ಕಲ್ಪನೆ ಇದೆ ಸತ್ಯ ಅಂದರೆ ಖಚಿತವಾದ್ದು ಅಂತ ನಾವು ಅದನ್ನ ಬದಲಾಯಿಸಬೇಕು ಅಂದ್ಕೊಂಡಿದ್ದೀವಿ ಸತ್ಯ ಅನ್ನೋದು ಖಚಿತವಾದ ವಿಷಯ ಅಲ್ಲ ಸತ್ಯ ಅನ್ನೋದು ಹಲವು ರೀತಿಯಲ್ಲಿದೆ ಇಲ್ಲಿ ಪ್ರಶ್ನೆ ಏನು ಅಂದರೆ ನಿಮ್ಮ ಸತ್ಯ ತಳಹದಿ ಯಾವುದು ಅನ್ನೋದು ನೀವು ಯಾವ ರೀತಿಯಲ್ಲಿ ಇದನ್ನು ಅನುಭವಿಸ್ತೀರಿ ನೀವಿದನ್ನು ಸೂರ್ಯಾಸ್ತವನ್ನು ನೋಡ್ತಾ ಅನುಭವಿಸ್ತೀರಾ ನೀವಿದ್ದನ್ನು ಪೂರ್ಣಚಂದ್ರನನ್ನು ನೋಡ್ತಾ ಅನುಭವಿಸ್ತೀರಾ ನೀವಿದನ್ನು ಪ್ರೀತಿಯಿಂದ ಅನುಭವಿಸ್ತೀರಾ ಅಥವಾ ಕರುಣೆ ಸೇವೆಯಿಂದನಾ ಅಥವಾ ಈ ಜೀವವೇ ನಿಮ್ಮ ಸತ್ಯದ ತಳಹದಿಯಾಗತ್ತಾ ನೀವು ಸೂರ್ಯಾಸ್ತವನ್ನು ಅವಲಂಬಿಸಿದ್ರೆ ಅಥವಾ ಚಂದ್ರೋದಯವನ್ನು ಒಂದು ಬರೀ ದಿನಕ್ಕೊಮ್ಮೆ ಆಗುತ್ತೆ ಇನ್ನೊಂದು ಬರಿ ತಿಂಗಳಿಗೂ ಒಂದು ಆಗತ್ತೆ ನಿಮ್ಮ ಜೀವನೇ ನಿಮ್ಮ ಸತ್ಯದ ತಳಹದಿಯಾದರೆ ಆಗ ಅದು ನಿಮ್ಮ ಜೀವನದ ಪ್ರತೀಕ್ಷಣ ನಿಮ್ಮ ಜೊತೆ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಯುವ ಜನರೇ ಸತ್ಯ ನಿಮ್ಮದಾಗಲಿ ಎನ್ನು ಆರಂಭಿಸ್ತಿದ್ದೇವೆ